ನಮಸ್ಕಾರ, ನಾನು ಬೆಳ್ಳಾಲ ಗೋಪಿನಾಥ್ ರಾವ್. ಭಾರತೀಯ ಸೇನೆಯಲ್ಲಿ 25 ವರ್ಷಗಳ ಕಾಲ ದೇಶದ ಉದ್ದಗಲಕ್ಕೂ ಹಲವಾರು ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿ 2008 ನಿವೃತ್ತನಾದೆ. ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಭಾಗವಹಿಸಿದ್ದೇನೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಮಂಗಳೂರಿನಲ್ಲಿ ಈಗ ವಿಶ್ರಾಮ ಜೀವನ ನಡೆಸುತ್ತಿರುವ ನನಗೆ ರಾಮಕೃಷ್ಣ ಮಿಷನ್ ತನ್ನ ಸಾಮಾಜಿಕ ಕಳಕಳಿಯುಳ್ಳ ಸ್ವಚ್ಛತಾ ಕಾರ್ಯಚಟುವಟಿಕೆಗಳಲ್ಲಿ ಸ್ವಚ್ಛ ಭಾರತ, ಸ್ವಚ್ಛ ಮಂಗಳೂರು, ಸ್ವಚ್ಛ ಸೋಚ್, ಸ್ವಚ್ಛ ಮನಸ್ಸು ಅಂತಹ ಕಾರ್ಯಕ್ರಮಗಳಲ್ಲಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾನು ಅವರಿಗೆ ಋಣಿ. ಇಂದು ಕಾರ್ಗಿಲ್ ವಿಜಯ ದಿವಸ. ನಮ್ಮ ದೇಶದ ಧ್ವಜದ ಗೌರವವನ್ನು, ದೇಶಪ್ರೇಮದ ಅತ್ಯುನ್ನತ ಮಾದರಿಯಾಗಿರುವ ಛಲ ಮತ್ತು ಶೌರ್ಯವನ್ನು ಎತ್ತಿ ಹಿಡಿದ ಅಪ್ರತಿಮ ವೀರ ಯೋಧರ ತ್ಯಾಗ ಬಲಿದಾನಗಳನ್ನು ನೆನಪಿಸಿಕೊಳ್ಳುವಂತಹ ದಿನವಾಗಿದೆ. ಕಳೆದ ಶತಮಾನದ ಕೊನೆಯಲ್ಲಿ ಲಾಹೋರ್ ಸಂಧಾನದ ನೆರಳಿನಲ್ಲಿ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಎಂಬ ಪುಟ್ಟ ಹಳ್ಳಿಯ ಬಳಿ ದೊಡ್ಡದೊಂದು ಯುದ್ಧವೇ ನಡೆದು ಬಿಟ್ಟಿತ್ತು. ಮುಜಾಹಿದ್ದೀನ್ ಉಗ್ರವಾದಿಗಳ ಮಾರ್ವೇಷದಲ್ಲಿ ಬೆಟ್ಟಗಳನ್ನೇರಿ ಬಂದ ಪಾಕಿಸ್ತಾನಿ ಸೈನಿಕರು ಭಾರತಕ್ಕೆ ಸೇರಿದ 100 ಚದರ ಕಿಲೋಮೀಟರ್ ಪರ್ವತ ಪಂಕ್ತಿಗಳಲ್ಲಿನ ನೆಲೆಗಳನ್ನು ವಶಪಡಿಸಿಕೊಂಡು ದೇಶದ ಮುಕುಟದ ಮೇಲೆ ಬಂದುಕು ಹಿಡಿದಿತು. ವೈರಿಗಳ ಇಂತಹ ಕುಟಿಲ ಯೋಜನೆಗೆ ನಾವು ನಮ್ಮ ಕಾಶ್ಮೀರವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದೊದಗಿತ್ತು. ಇಡೀ ವಿಶ್ವಕ್ಕೆ ಯುದ್ಧ ಭೀತಿ ಆವರಿಸಿತ್ತು. ಕಾರಣ, ಭಾರತ ಪಾಕಿಸ್ತಾನದ ಬಳಿ, ಎರಡೂ ದೇಶಗಳ ಬಳಿ ಅಣ್ವಸ್ತ್ರ ಇತ್ತು. ಇಂತಹ ದುಸ್ಸಾಹಸ ಮಾಡಿದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ನೀಡಿತ್ತು ನಮ್ಮ ಹೆಮ್ಮೆಯ ಭಾರತೀಯ ಸೇನೆ. ಇದೇ ಆಪರೇಷನ್ ವಿಜಯ್. 1999 ಈ ಮಹಾವಿಜಯಕ್ಕೆ ಇವತ್ತಿಗೆ ಅಂದರೆ ಜುಲೈ 26 21 ವರ್ಷ. ನವೆಂಬರ್ನಿಂದ ಜೂನ್ ತಿಂಗಳ ನಡುವೆ -40 ಡಿಗ್ರಿಯ ಕೊರೆಯುವ ಚಳಿ, ಅವಿರತ ಸುರಿಯುವ ಮಂಜು ಅಲ್ಲಿ ಕಾವಲು ಕಾಯಿರುವ ಸೈನಿಕರನ್ನು ಬಾಯಿಯ ಜಗತ್ತಿನಿಂದ ಬೇರೆ ಮಾಡಿಬಿಡುತ್ತದೆ. ತಮ್ಮ ಮನೆ ಸಂಸಾರವನ್ನು ಮರೆತು ಭಾರತದ 135 ಕೋಟಿ ಜನತೆಯ ನಿದ್ದೆಗಾಗಿ, ಅವರ ಮುಂದಿನ ಭವಿತವ್ಯಕ್ಕಾಗಿ ತಮ್ಮ ಹಿಂದನ್ನು ಮರೆಯುವವರು ನಮ್ಮ ಭಾರತೀಯ ಸೈನಿಕರು. ಅಲ್ಲಿನ ಮೂಳೆ ಮಜ್ಜೆಗಳನ್ನು ಕೊರೆಯುವ ಚಳಿ, ಎಂಥ ಪರಿಸ್ಥಿತಿಯಲ್ಲೂ ಸರ್ಪಗಾವಲಿನಂತೆ ತಮ್ಮ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯುವ ಯೋಧರಿಂದಾಗಿ ನಾವು ಇಂದು ನಮ್ಮ ನಮ್ಮ ಮನೆಗಳಲ್ಲಿ ಬೆಚ್ಚಗೆ ಮಲಗುತ್ತೇವೆ. 1999 ಮೊದಲು ಪಾಕಿಸ್ತಾನ ಮತ್ತು ಭಾರತದ ಸೈನಿಕರು ಪ್ರಾಣಹಾನಿ ಮತ್ತು ನಷ್ಟಗಳನ್ನು ತಪ್ಪಿಸಲು ನವೆಂಬರ್ನಿಂದ ಜೂನ್ವರೆಗೆ ಶಿಖರಗಳಿಂದ, ತಮ್ಮ ನೆಲೆಗಳಿಂದ ಕರೆಗಿಳಿದು ಬರುತ್ತಿದ್ದರು. ಆದರೆ 1999 ಹಾಗಾಗಿರಲಿಲ್ಲ. ಕಾರ್ಗಿಲ್ ಮೂಲಕ ಸಾಗುವ 1ನೇ ರಾಷ್ಟ್ರೀಯ ಹೆದ್ದಾರಿ ಸಿಯಾಚಿನ್ಗೆ ಸರಕನ್ನು ಸಾರಿಸುವ ದಾರಿ. ಭಾರತದ ಪಾಲಿಗೆ ಇದೊಂದು ಆಯಕಟ್ಟಿನ ಜಾಗ. ಈ ಕಾರ್ಗಿಲ್ ಎನ್ನುವುದು ಶ್ರೀನಗರದಿಂದ 204 ಕಿಲೋಮೀಟರ್ ಇದ್ದರೂ ಪಾಕಿಸ್ತಾನದ ಸ್ಕರ್ದು ಎಂಬ ಪ್ರಸ್ಥಭೂಮಿಯ ಜಾಗದಿಂದ ಬರೀ 173 ಕಿಲೋಮೀಟರ್ ದೂರ ಮಾತ್ರ ಇದೆ. ಇದರ ಪಕ್ಕದ ಪರ್ವತೀಯ ನೆಲೆಗಳನ್ನು ವಶಪಡಿಸಿಕೊಂಡವರು ಈ ದಾರಿಯ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ಕಾರ್ಗಿಲ್ ಪಾಕಾತಿಕ್ರಮಣಕ್ಕೆ ಸೂಕ್ತ ಪ್ರದೇಶವಾಗಿತ್ತು. ನಾನು ಈಗಾಗಲೇ ತಿಳಿಸಿದಂತೆ ಪಾಕಿಸ್ತಾನಕ್ಕೆ ತುಂಬ ಹತ್ತಿರವಾದ್ದರಿಂದ ಶಸ್ತ್ರಾಸ್ತ್ರಗಳನ್ನು, ಮದ್ದುಗುಂಡುಗಳನ್ನು ಮತ್ತು ಯೋಧರನ್ನು ಕ್ಷಿಪ್ರವಾಗಿ ಕಳಿಸಲು ಪಾಕಿಸ್ತಾನಕ್ಕೆ ಸಾಧ್ಯವಿತ್ತು. ಚಳಿಗಾಲದಲ್ಲಿ ಖಾಲಿ ಬಿದ್ದಿರುವ ನಮ್ಮ ನೆಲೆಗಳನ್ನು ಅನಾಯಾಸವಾಗಿ ಪಾಕಿಸ್ತಾನ ವಶಪಡಿಸಿಕೊಳ್ಳಬಹುದಿತ್ತು. ಪರ್ವತೀಯ ನೆಲೆಗಳಲ್ಲಿನ ಬಂಕರ್ಗಳನ್ನು ಒಮ್ಮೆ ವಶಪಡಿಸಿಕೊಂಡ್ರೆ ಅದನ್ನು ರಕ್ಷಿಸುವುದು ಇನ್ನೂ ಸುಲಭ. ಯಾಕಂದರೆ ಪರ್ವತದ ಮೇಲಿನ ಒಂದೊಂದು ನೆಲೆಯು ಒಂದೊಂದು ಭದ್ರಕೋಟೆಯಂತೆ. ಇದನ್ನು ವಶಪಡಿಸಿಕೊಳ್ಳಬೇಕೆಂದರೆ ಭಾರತೀಯ ಸೈನಿಕರು ಪರ್ವತಗಳನ್ನು ಹತ್ತಿ ಕಾಲ್ನಡಿಗೆಯಿಂದ ಬರಬೇಕು. ಅವರಿಗೆ ರಕ್ಷಣೆ ಕಡಿಮೆ, ಅಪಾಯ ಹೆಚ್ಚು. ಈ ದುಸ್ಸಾಹಸಕ್ಕೆ ಭಾರತೀಯ ಸೇನೆ ಇಳಿಯುವುದಿಲ್ಲ ಎಂದು ಪಾಕ್ ಸೈನ್ಯಕ್ಕೆ ವಿಶ್ವಾಸವಿತ್ತು. ಮೊದಲು ಕಾರ್ಗಿಲ್, ಅಲ್ಲಿಂದ ಸಿಯಾಚಿನ್, ಆಮೇಲೆ ಕಾಶ್ಮೀರ. ಇದು ಪಾಪಿ ಪಾಕಿಸ್ತಾನದ ಯೋಜನೆಯಾಗಿತ್ತು. 75 ದಿನಗಳ ಯುದ್ಧದಲ್ಲಿ ಪಾಕಿಸ್ತಾನ ದಾಳಿಕೋರರನ್ನು ಬಗ್ಗಿ ಬಡಿದು ನಮ್ಮ ನೆಲದಿಂದಲೇ ಒದ್ದೋಡಿಸಿದರು ನಮ್ಮ ಭಾರತೀಯ ವೀರ ಸೈನಿಕರು. ಸ್ವಾತಂತ್ರ್ಯದ ಅಡಿಪಾಯಕ್ಕೆ ಬಲವಾದ ಹೊಡೆತ ಬೀಳುವುದರಲ್ಲಿದ್ದಾಗ ಭಾರತದ ಘನತೆಯನ್ನು ಉಳಿಸಿಕೊಟ್ಟದ್ದು ನಮ್ಮ ಭಾರತೀಯ ಸೈನ್ಯ. 1999 ಮೇ ತಿಂಗಳ ಆ ವಿಷಮ ಸಂಧಿಯಲ್ಲೂ ಯಾವುದೇ ಅತಿರೇಕಕ್ಕೂ ಹೋಗದೆ ಪರಿಸ್ಥಿತಿ ವಿಷಮವಾಗದಂತೆ ಅತಿಕ್ರಮ ಕಾರ್ಯಗಳನ್ನು ಚಾಕಚಕ್ಯತೆಯಿಂದ ನಮ್ಮ ನೆಲದಿಂದಲೇ ಒದ್ದೋಡಿಸಿದ ಕೀರ್ತಿ ಸೇರುತ್ತದೆ ಭಾರತೀಯ ವೀರ ಯೋಧರಿಗೆ. ಯುದ್ಧದಲ್ಲಿ ಭಾರತೀಯ ವೀರ ಯೋಧರ ಬಲಿದಾನ ಅಪಾರವಾಗಿತ್ತು. ಎತ್ತರದ ಜಾಗಗಳನ್ನು ವಶಪಡಿಸಿಕೊಳ್ಳುವ ಯತ್ನದಲ್ಲಿ ಭಾರತೀಯ ಸೇನೆಗೆ ಬಲವಾದ ಏಟು ಬಿದ್ದಿತ್ತು. ಯುದ್ಧದ ಕೊನೆಯಲ್ಲಿ ಲೆಕ್ಕ ಹಾಕಿದಾಗ ಭಾರತೀಯ ಸೈನಿಕರ ಸಂಖ್ಯೆ 500 ಹೆಚ್ಚಾಗಿತ್ತು.
ಎಲ್ಲರ ತ್ಯಾಗ ಬಲಿದಾನಗಳನ್ನು ನೆನಪಿಸಿಕೊಳ್ಳುತ್ತಾ ಯುದ್ಧದಲ್ಲಿ ಅತ್ಯಂತ ಶೌರ್ಯ ಸಾಹಸ ಮೆರೆದವರಿಗೆ ಕೊಡಬೇಕಾದ ಗೌರವವನ್ನು ಸರ್ಕಾರ ಕೊಟ್ಟಿತ್ತು. ಅದರಲ್ಲಿ ಪ್ರಮುಖವಾಗಿ ಕ್ಯಾಪ್ಟನ್ ಮನೋಜ್ ಕುಮಾರ್, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಮುಂತಾದ ಕದನ ಕಲಿಗಳಿಗೆ ಅವರಿಗೆ ಸಲ್ಲಬೇಕಾದ ಅತ್ಯುನ್ನತ ಪದವಿಯಾದ ಪರಮವೀರ ಚಕ್ರ ಕೊಟ್ಟು ಭಾರತ ಸರ್ಕಾರ ಅವರನ್ನು ಗೌರವಿಸಿತು. ಭಾರತೀಯ ಸೈನ್ಯ ಗಡಿ ಆಚೆಗೆ ದಾಳಿ ನಡೆಸಿದ್ದರೆ, ಗಡಿ ಆಚೆಗೆ ಹೋಗಿ ಭಾರತೀಯ ಸೈನ್ಯದ ಯುದ್ಧ ನಡೆಸಿದರೆ ಇನ್ನಷ್ಟು ಸಾವು ನೋವುಗಳನ್ನು ನಾವು ತಪ್ಪಿಸಿಕೊಳ್ಳಬಹುದಿತ್ತು. ಆದರೆ ಅದರಿಂದ ಭಾರತದ ಘನತೆಗೆ ಏಟು ಬೀಳಬಹುದಾಗಿತ್ತು. ಇದು ಯಾಕೆಂದರೆ ಇದು ಆ ಕಾಲದ ನೀತಿ. ಆದರೆ ಈಗ ಸರ್ಕಾರದ ಬದಲಾವಣೆಯ ಜೊತೆ ನಮ್ಮ ಯುದ್ಧ ನೀತಿ ಕೂಡ ಬದಲಾಗಿದೆ. ನಿಮ್ಮ ದುರಾಕ್ರಮಣಕ್ಕೆ ನಿಮ್ಮ ಮನೆಯನ್ನೇ ಹೊಕ್ಕು ನಿಮ್ಮನ್ನು ಬಗ್ಗು ಬಡಿಯುತ್ತೇವೆ ಎನ್ನುವುದು ಇಂದಿನ ನಮ್ಮ ರಣನೀತಿ. ಸಾಮಾನ್ಯವಾಗಿ ಯುದ್ಧದಲ್ಲಿ ಮೊದಲ ಆಕ್ರಮಣ ಮಾಡಿದವರಿಗೆ ಲಾಭವಾಗುತ್ತೆ ಎನ್ನುವುದು ಯುದ್ಧ ನೀತಿ. ಆದರೆ ಪ್ರತಿ ಬಾರಿ ಪಾಕಿಸ್ತಾನ ಆಕ್ರಮಣದ ಯೋಜನೆಗೆ ಕೈ ಹಾಕಿದಾಗಲೆಲ್ಲ ಸರಿಯುತ್ತರ ಮುಟ್ಟಿ ನೋಡಿಕೊಳ್ಳಂತೆ ಕೊಡುತ್ತಿದೆ ನಮ್ಮ ರಣ ಕಲಿಸೇನೆ. ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ 1000ಕ್ಕಿಂತ ಜಾಸ್ತಿ ಸೈನಿಕರ ಪ್ರಾಣತ್ಯಾಗ ಮತ್ತು 3000ಕ್ಕಿಂತ ಹೆಚ್ಚು ತರಬೇತಿ ಪಡೆದ ನಾಗರಿಕರದು ಅಥವಾ ಪಾಕಿಸ್ತಾನಿಗಳದು ಇದಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಭಾರತೀಯ ಸೇನೆ ಈಗ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಸಶಕ್ತವಾಗಿದೆ. ಮುಂದುವರಿದ ತಾಂತ್ರಿಕತೆಯನ್ನು ಬಳಸಿಕೊಂಡು ಸಮರ್ಥ ನಾಯಕರೊಡನೆ ಯಾವುದೇ ವಿಪತ್ತಿಗೂ ಸಜ್ಜಾಗಿದೆ. ಈಗ LOC ಯುದ್ಧಕ್ಕೂ ಭಾರತೀಯ ಉಪಗ್ರಹಗಳು ಶತ್ರು ಸೈನಿಕರ ಚಲನವಲನಗಳನ್ನು ತಮ್ಮ ಹದ್ದಿನ ಕಣ್ಣುಗಳಿಂದ ಕಾಯುತ್ತಿವೆ. ಈಗ ಕಾರ್ಗಿಲ್ನಲ್ಲಿ ಶಿಖರಗಳನ್ನು ಬೋರ್ಫೋರ್ಸ್ ಗನ್ನುಗಳು ಕೂಡ ಕಾಯುತ್ತಿವೆ. ಮೊದಲಿನಂತೆ ಚಳಿಗಾಲದಲ್ಲಿ ಭಾರತೀಯ ಸೈನಿಕರು ಶಿಖರದಿಂದ ಕೆಳಗಿಳಿದು ಬರುವುದಿಲ್ಲ. ಬದಲು ದಿನದ 24 ಗಂಟೆಗಳಂತೆ 365 ದಿನ ಅಲ್ಲಿ ಇನ್ನಷ್ಟು ಎಚ್ಚರಿಕೆಯಿಂದ ಸರ್ಪ ಗಾವಲು ನಡೆಸುತ್ತಿದೆ. ಸುಮಾರು 2500ಕ್ಕೂ ಹೆಚ್ಚು ಸೈನಿಕರು ನಿರಂತರ ಗಸ್ತು ಹೊಡೆಯುತ್ತಿದ್ದಾರೆ. ಹಾಗಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಕಾರ್ಗಿಲ್ ಕೂಡ ಮುಂದುವರಿಯುತ್ತಾ ಇದೆ. ಸರ್ಕಾರದ ರಣನೀತಿಗಳನ್ನು ಬದಲಾಗುತ್ತವೆ. ಆದರೆ ಬದಲಾಗುತ್ತಿರುವ ರಣನೀತಿಗಳ ನಡುವೆಯೂ ನಮ್ಮ ದೇಶದ ಗಡಿ ಕಾಯುವ ಯೋಧರು ತಮ್ಮ ಪ್ರಾಣಗಳನ್ನು ಪಣವಿಟ್ಟು ಗಡಿಗಳನ್ನು ಕಾಯುತ್ತಿರುವರು. ಅವರಿಂದಾಗಲೇ ನಮ್ಮ ಸ್ವಾತಂತ್ರ್ಯ ಉಳಿದಿದೆ. ಆದ್ದರಿಂದ ನಾವು ಇಂದು ಅವರ ತ್ಯಾಗ ಬಲಿದಾನಗಳನ್ನು ನೆನಪಿಸಿಕೊಳ್ಳುತ್ತಾ ನಾವು ಕೂಡ ದೇಶಕ್ಕಾಗಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡುವಂತಹ ಪಣ ತೊಡುವ ದಿನವಾಗಲಿ ಇದು ಎಂದು ಹಾರೈಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಭಾರತೀಯ ಸೇನೆ.